ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಎಲ್ಲರೂ ಚೆನ್ನಾಗಿರಬೇಕು. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಕೆಲವೊಂದು ಗಿಡಗಳನ್ನು ನೆಡ್ತಾ ಇದ್ದೀನಿ. ಸೊ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅನ್ನಿಸ್ತು. ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನೇನು ಮಳೆಗಾಲನೂ ಶುರುವಾಯಿತು, ಕೆಲವು ಕಡೆ ಅಂತೂ ಮಳೆ ಆಲ್ರೆಡಿ ಬೀಳ್ತಾ ಇದೆ ಅಂದ್ಕೊಳ್ತೀನಿ. ಇಲ್ಲಿ ಚಿಕ್ಕಮಗಳೂರಲ್ಲಂತೂ ಫುಲ್ ಮಳೆಯನ್ನು ಸುಮಾರು ಕೆಲವೊಂದು ದಿನಗಳಿಂದ ಮಳೆ ಬೀಳ್ತಾ ಇದೆ. ಫುಲ್ಲು ನಮ್ಮನೆ ಮುಂದೆ ಅಂತೂ ಫುಲ್ಲು ನದಿ ನದಿ ಆಗಿಬಿಟ್ಟಿದೆ. ಸೊ ಆ ರೀತಿ ಅಷ್ಟು ಮಳೆ ಬರ್ತಿದೆ. ಸೊ ಹಾಗಾಗಿ ಇನ್ನು ಗಿಡಗಳ ನೆಟ್ಟೋಣ ಅಂತೇಳ್ಬಿಟ್ಟು ಇಲ್ಲಿ ನೆಡ್ತಾ ಇದ್ದೀನಿ. ಸೊ ಇನ್ನೊಂದೇನೆಂದರೆ ನಮ್ಮ ಮನೆ ಹತ್ರ ಬಂದುಬಿಟ್ಟು ಮಳೆಗಾಲದಲ್ಲೇ ನಾನು ಜಾಸ್ತಿ ಗಿಡಗಳನ್ನು ನೆಟ್ಟೋದು, ಮತ್ತು ತುಂಬ ಗ್ರೀನಿಶ್ ಆಗೆಲ್ಲ ಮಳೆಗಾಲದಲ್ಲೇ ಇರೋದು. ಬಿಕಾಸ್ ನಾನು ನೀರೆಲ್ಲ ಹಾಕೋಕೆ ಹೋಗಲ್ಲ ಮಳೆ ಇಲ್ಲದಿದ್ದರೆ, ಅಂದರೆ ಬೇಸಿಗೆಯಲ್ಲೆಲ್ಲ ನೀರೆಲ್ಲ ಹಾಕೋಕೆ ಹೋಗಲ್ಲ, ಗಿಡ ಎಲ್ಲ ಕೆಲವೊಂದು ಒಣಗೋಗಿರುತ್ತಲ್ಲ ಅದೆಲ್ಲ ಆ ಥರ ಎಲ್ಲ ಆಗಿರುತ್ತೆ. ನಾನು ಯಾಕೆ ನೀರು ಹಾಕಲ್ಲ ಅಂದರೆ ಫ್ರೆಂಡ್ಸ್, ಎದುರುಗಡೆನೆ ಬೋರ್ವೆಲ್ ಇದೆ, ಬಟ್ ನಾನು ಹೋಗಿ ಬೋರ್ವೆಲಲ್ಲಿ ನೀರೆಲ್ಲ ಹೊತ್ಕೊಂಬರೋಕ್ಕೆಲ್ಲ ಆಗಲ್ಲ. ನಾನು ಪ್ರೆಗ್ನೆಂಟಲ್ಲಿ ತುಂಬ ನೀರೆಲ್ಲ ಹೊತ್ಕೊಂಬಂದಿದ್ದೀನಿ, ಬಟ್ ನನಗೆ ನೀರೆಲ್ಲ ಬಾರೆಲ್ಲ ಹೊರೋ ಆಗಿಲ್ಲ. ಸೊ ಹಾಗಾಗಿ ನಾನು ನೀರು ಹೊರೋದನ್ನು ಬಿಟ್ಟು ಸುಮಾರು ಟೈಮ್ ಆಯಿತು. ಸೊ ಈಗೆಲ್ಲ ನೀರೆಲ್ಲ ಹೊರಲ್ಲ. ಸೊ ಹಾಗಾಗಿ ಮತ್ತು ಇನ್ನೊಂದೇನೆಂದರೆ ನಮ್ಮ ಮನೇಲಿ ಇರೋ ನೀರನ್ನೇ ಯೂಸ್ ಮಾಡೋಣ ಅಂದರೆ ನಾವು ದುಡ್ಡು ಕೊಟ್ಟು ತರಿಸೋದು ನೀರು. ಸೊ ಹಾಗಾಗಿ ನೀರೆಲ್ಲ ಈಗ ಗಿಡಕ್ಕೆಲ್ಲ ಹಾಕಿ ಇಲ್ಲಿ ವೇಸ್ಟ್ ಆಗುತ್ತೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ನೀರೆಲ್ಲ ಹಾಕೋಕೆ ಹೋಗಲ್ಲ. ಬಟ್ ಮಳೆಗಾಲ ಬಂದಾಗ ಸ್ವಲ್ಪ ಚೆನ್ನಾಗಿರುತ್ತಲ್ಲ ಅನ್ನೋ ಕಾರಣಕ್ಕೆ ಕೆಲವೊಂದು ಗಿಡಗಳನ್ನೆಲ್ಲ ನೆಡ್ತೀನಿ, ಬರೋದೆಲ್ಲ ಬರ್ತಾ ಇರುತ್ತೆ. ಸೊ ಅದಾದಮೇಲೆ ಬೇಸಿಗೆಯಲ್ಲಿ ಬಂದು ತುಂಬಾ ಇಂಪಾರ್ಟೆಂಟ್ ಅಂದರೆ ಆಯುರ್ವೇದಿಕ್ ಆಗಿ ನಮಗೆ ಹೆಲ್ತಿಗೆ ಬೇಕಾದಂಥ ಕೆಲವೊಂದು ಪುದೀನ ಆಗಿರ್ಬೋದು, ಪುದೀನೂ ನಾವು ಹೆಲ್ತಿಗೆ ಯೂಸ್ ಮಾಡ್ತೀವಲ್ಲ ಕಷಾಯ ಅದೆಲ್ಲ. ಸೊ ಅಥವಾ ತುಳಸಿ ಆಗಿರ್ಬೋದು ಅಥವಾ ಪತ್ರೆಲೆ, ಸೊ ಈ ಥರ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಗಿಡಗಳಾದರೆ ನಾನು ನೀರು ಹಾಕ್ತೀನಿ. ಸೊ ಆ ಥರ ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್, ಕೆಲವ್ರದ್ದು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ಸೊ ನನ್ನ ಮೆಂಟಾಲಿಟಿ ಈ ಥರ, ಏನು ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ಇನ್ನೊಂದೇನೆಂದರೆ ನಾವು ದುಡ್ಡು ಕೊಟ್ಟು ನೀರು ತರಿಸೋದ್ರಿಂದ ಆ ರೀತಿ ಈ ಥರ ಆಲೋಚನೆ ಮಾಡ್ತೀನಿ. ಓಕೆನಾ? ಹಾಗಾದರೆ ಬನ್ನಿ, ಗಿಡ ನೆಟ್ಟೋಣ. ಓಕೆ. ಸೊ ಇಲ್ಲಿ ಬಂದುಬಿಟ್ಟು ನನ್ನದು ಗಂಟಲು ಸ್ವಲ್ಪ ಹಾಳಾಗಿದೆ, ಅಂದರೆ ಸ್ವಲ್ಪ ಕಫ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇಲ್ಲಿ ಏನಂತ ಹೇಳ್ತಾರೆ, ಫುಲ್ಲು ಮಳೆ ವಾತಾವರಣ ಆಗಿರೋದ್ರಿಂದ ಏನೋ ಗೊತ್ತಿಲ್ಲ, ಫುಲ್ ಕಫ ಆಗಿದೆ, ವಾಯ್ಸ್ ಎಲ್ಲ ಚೇಂಜ್ ಆಗಿದೆ. ಸೊ ಅದು ವಿಷಯ. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಗುಲಾಬಿ ಗಿಡ ನೆಡ್ತಾ ಇದ್ದೀನಿ. ದಾಸವಾಳದ್ದು ಕಡ್ಡಿ ನೆಟ್ಟಿದ್ದು ಫಸ್ಟು, ಅದಾದಮೇಲೆ ಗುಲಾಬಿ ಗಿಡ, ಆಮೇಲೆ ಕನಕಾಂಬರ ಅಂತಾರಲ್ಲ, ಸೊ ಅದು ಅದೆಲ್ಲ ನೆಟ್ಟಿದ್ದೀನಿ. ಆಮೇಲೆ ಕೆಲವೊಂದು ಬೀಜಗಳಿರುತ್ತೆ. ಎಂಥ ಬೀಜ ಅಂದರೆ ಚಪ್ಪರದವರೆಕಾಯಿ ಅಂತಲೋ ಏನೋ ಹೇಳ್ತಾರಲ್ಲ, ಬೀನ್ಸ್ ಅಂತಲೇ ಹೇಳ್ತಾರೆ. ಒಂದು ಅಜ್ಜಿ ಇದ್ದಾರೆ ಇನ್ನೊಬ್ಬರು, ಅವರು ತಂದು ಕೊಟ್ಟೋದ್ರು. ಸೊ ಅದನ್ನು ನಾನಿಲ್ಲಿ ಹಾಕಿದ್ದೀನಿ. ಇನ್ನೊಂದು ಬಂದುಬಿಟ್ಟು ನೋಡಿ, ಇದೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಬೆಳೆದಿರೋಂಥ ಫುಲ್ಲು ಗಿಡಗಳೆಲ್ಲ ಫುಲ್ಲು ಪುದೀನೇ ಇದೆಲ್ಲ. ನಮ್ಮ ಮನೆ ಮುಂದೆ ಅಂತೂ ಇದು ಪುದೀನ ಹೌಸ್ ಅಂತಲೇ ಹೇಳ್ಬೋದು, ಅಷ್ಟು ಪುದೀನ ಇರುತ್ತೆ. ಯಾಕಂದರೆ ನಾವು ಒಂದೇ ಒಂದು ಕಡ್ಡಿ ಒಂದು ವರ್ಷದ ಹಿಂದೆ ಅನಿಸುತ್ತೆ, ಒಂದು 2 ಇಯರ್ಸ್ ಬ್ಯಾಕ್ ಅನಿಸುತ್ತೆ, ಅಂದರೆ 2 ವರ್ಷದ ಹಿಂದೆ ಅನಿಸುತ್ತೆ, ನಾನು ಒಂದೇ ಒಂದು ಚಿಕ್ಕದು ಪುದೀನ ಕಡ್ಡಿನ ಹಾಕಿದ್ದೆ. ಸೊ ಅದು ಕಂಪ್ಲೀಟ್ ಫುಲ್ ಮನೆ ಮುಂದೆ ಎಲ್ಲ ಹಬ್ಬಿಟ್ಟಿದೆ. ಅದು ಮಳೆ ಬಂದರೆ ಅಂತೂ ಕೇಳೋ ಹಾಗೆ ಇಲ್ಲ, ಅಷ್ಟು ಫುಲ್ ಹಬ್ಬುತ್ತೆ, ಅಷ್ಟು ಸ್ಮೆಲ್ ಬರ್ತಾ ಇರುತ್ತೆ, ಘಮ ಘಮ ಅಂತ ಇರುತ್ತೆ. ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಬಟ್ ಏನಂದರೆ ಏನಾದ್ರು ಹಾವು ಏನಾದ್ರು ಸೇರ್ಕೊಳ್ತವೇನೋ ಅನ್ನೋ ಭಯ. ಬಟ್ ಇನ್ನೊಂದೇನಂದರೆ ಆ ಪುದೀನ ಸ್ಮೆಲ್ಲಿಗೆ ಹಾವುಗಳು ಸೇರ್ಕೊಳ್ಳಲ್ಲ ಅನ್ನೋದನ್ನು ನಾನು ಕೇಳಿದ್ದೀನಿ, ನನ್ನ ಹಸ್ಬೆಂಡ್ ಹೇಳ್ತಾರೆ. ಎಷ್ಟು ಮಟ್ಟ ನಿಜನೋ ಗೊತ್ತಿಲ್ಲ, ಬಟ್ ಇದುವರೆಗೂ ಪುದೀನ ಹಾಕಿದ ಮೇಲೆ ಎದುರುಗಡೆ ಎಲ್ಲ ಹಾವೆಲ್ಲ ಬರೋದೆಲ್ಲ ಕಮ್ಮಿ ಆಯಿತು. ನಮ್ಮ ಮನೆ ಹತ್ರ ಹಾವು ಅದೆಲ್ಲ ಇರುತ್ತೆ, ಯಾಕಂದರೆ ಇಲ್ಲೆಲ್ಲ ತುಂಬ ಗಿಡಗಳಿರ್ತಲ್ಲ. ಸೊ ಹಾಗಾಗಿ, ಬಟ್ ಇಲ್ಲಿ ಮನೆ ಮುಂದೆ ಎಲ್ಲ ಬರಲ್ಲ. ಇದು ಬಂದುಬಿಟ್ಟು ನಮ್ಮ ಮನೆ ತೊಟ್ಟಿ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ, ಇದು ನಂದು ಡಿಲ್ವರಿ ಆದಮೇಲೆ ನನ್ನ ಗಂಡ ಮಾಡಿಸಿರೋದು ತೊಟ್ಟಿ. ಇದು ಮಗು ಇಟ್ಕೊಂಡು ನನಗೆ ಹೊರಗಡೆ ನೀರು ತರಲಿಕ್ಕೆ ಕಷ್ಟ ಆಗುತ್ತೆ ಅಂತ. ನನಗೆ ಮಗು ಆಗೋ ಮುಂಚೆನೇ ಪ್ರೆಗ್ನೆಂಟಲ್ಲೆಲ್ಲ ನಾನು ಎದುರುಗಡೆ ಒಂದು ಬೋರ್ವೆಲ್ ಇದೆ ಅಲ್ಲಿ ಹೋಗಿ ನಾನು ನೀರು ಹೊತ್ಕೊಂಡು ತರ್ತಾ ಇದ್ದೆ ನಾನು. ಅದಾದಮೇಲೆ ನನ್ನ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆದಮೇಲೆ, ನನಗೆ ಭಾರ ಎಲ್ಲ ಹೊರಾಗಿಲ್ಲ ಅಂತ ಡಾಕ್ಟ್ರ್ ಹೇಳಿದ್ಮೇಲೆ ನಾನು ಇಲ್ಲಿ ಏನಂತ ಹೇಳ್ತಾರೆ ನೆಲ್ಲಿ ಎಲ್ಲ ಹಾಕ್ಸ್ಬಿಟ್ರು ಅವರು ಪಾಪ. ಅಂದರೆ ನನಗೆ ಭಾರ ಹೋರಬಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಒಂದು ಮಗು ಆದಮೇಲೆ ನನಗೆ ಮಗು ಇಟ್ಕೊಂಡು ಹೊರಗಡೆ ಹೋಗಿ ನೀರೆಲ್ಲ ತರೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ನನ್ನ ಹಸ್ಬೆಂಡು ನಾನು ಡಿಲಿವರಿ ಆಗಿ ಎಲ್ಲ ಡಿಲಿವರಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನನ್ನ ಗಂಡನ ಮನೆಗೆ ಬರೋಷ್ಟಕ್ಕೆ ನನ್ನ ಗಂಡ ಈ ತೊಟ್ಟಿ ಎಲ್ಲ ಮಾಡಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಿಜವಾಗ್ಲೂ ನನಗೆ ತುಂಬಾ ಒಳ್ಳೆಯ ಗಂಡ ಸಿಕ್ಕಿದ್ದಾರೆ. ನಿಜವಾಗ್ಲೂ ಅದಕ್ಕಿಂತ ಇನ್ನೇನು ಬೇಕಲ್ವಾ? ಇರಲಿ, ಜಾಸ್ತಿ ಹೊಗಳ್ಬಾರ್ದಲ್ವಾ, ನಂಬ ಬಂದುಬಿಡುತ್ತೆ. ಸೊ ಅದಾದಮೇಲೆ ಇಲ್ಲಿ ಮೇಲ್ಗಡೆ ಒಂದು ಸಿಂಟ್ಯಾಂಕ್ ಇಟ್ಟಿದ್ದೀವಿ, ಅದರಲ್ಲಿ ನೀರು ತುಂಬಿಸಿದ್ದೀವಿ, ಅದಕ್ಕೊಂದು ಪೈಪ್ ಹಾಕ್ಬಿಟ್ಟಿದ್ದೀವಿ ಕೈ ಹತ್ರ ಕೈ ತೊಳೆಯೋಕ್ಕೆ, ಮತ್ತು ಕೆಳಗಡೆ ನೀರು ಖಾಲಿ ಆದಮೇಲೆ ಅದನ್ನು ಅದರೊಳಗೆ ಬಿಡೋಕ್ಕೆ. ಓಕೆ. ಸೊ ನೋಡಿದ್ರಲ್ಲ ಕೈಯೆಲ್ಲ ತೊಳ್ಕೊಂಡೆ, ಆಮೇಲೆ ಅಲ್ಲಿ ಗುಂಡಿ ತೊಳೆದೊಂದು ಇದೆಯಲ್ಲ,
ಸೊ ಅದನ್ನು ತೊಳೆದೆ. ಅದನ್ನ ನಮ್ಮ ನನಗೆ ಕೊಟ್ಟಿದ್ದು ಕಳೆ ಎಲ್ಲ ಕಿತ್ಕೊಳ್ಳೋಕೆ ಅಂತೇಳಿ. ಫ್ರೆಂಡ್ಸ್ ನೀವು ನಂಬ್ತೀರಾ, ಮದುವೆ ಮುಂಚೆ ನಾನು ಗಿಡ ನೆಟ್ಟದವಳು ಅಲ್ಲ, ಒಂದು ಗಿಡ ಕಿತ್ತವಳು ಅಲ್ಲ, ಮುದ್ದಿನ ಮಗಳಾಗಿದೆ ನಮ್ಮ ಮನೆಯಲ್ಲಿ. ಸೊ ನೋಡಿ, ಗಿಡ ಎಲ್ಲ ನೆಟ್ಟ ಆದಮೇಲೆ ಪಟ್ ಅಂತ ಹೇಳಿಬಿಟ್ಟು ಇದ್ದಕ್ಕಿದ್ದಾಗೆ ಮಳೆ ಬಂದುಬಿಡ್ತು. ಸೊ ಮಳೆ ಬಂದಿದ ತಕ್ಷಣ ಸೀದಾ ಓಡ್ ಬಂದುಬಿಟ್ಟೆ ಒಳಗಡೆ. ಮೊಬೈಲು ಸಹ ಸ್ವಲ್ಪ ನೆಂದೋಯಿತು, ಬಟ್ ಮೊಬೈಲಿಗೆ ಏನೂ ತೊಂದರೆ ಆಗಿಲ್ಲ. ಏನಾದರೂ ಮೊಬೈಲ್ ಏನಾದರೂ ನೆಂದು ಬಿಟ್ಟು ಏನಾದ್ರೂ ಹಾಳಾಗಿದ್ದಿದ್ರೆ ಸದ್ಯಕ್ಕಂತೂ ಮೊಬೈಲ್ ಅಂತೂ ತೊಗೊಂತಿರಲಿಲ್ಲ ನಾನು. ಟ್ಯಾಂಕ್ ಗಾಡ್ ಅದೇನು ನೆಂದು ಹೋಗಿಲ್ಲ, ಮೊಬೈಲ್ ಚೆನ್ನಾಗೇ ಇದೆ. ಅದೇ ನೋಡಿ ಫುಲ್ ವಿಪರೀತ ಮಳೆ, ನೋಡಿ ಫುಲ್ ನದಿ ಕೆರೆ ಏನಂತೀರಾ ಇದನ್ನು. ಸೊ ಎಲ್ಲ ಆಗಿಬಿಟ್ಟಿದೆ. ಅದಾದಮೇಲೆ ಇಲ್ಲಿ ಒಂದು ನಾವು ಬೈಕು ಬಿಟ್ಟಿದ್ದೀವಿ, ಟ್ಯಾಂಕಿಗೆ ಕಾಣ್ತಿದ್ದಲ್ಲ ವೈಟ್ ಕಲರಿಂದು. ಸೊ ಯಾಕೆ ಅದು ಅಂದರೆ ಮಳೆ ನೀರೆಲ್ಲ ಹೋಗಿ ಟ್ಯಾಂಕಲ್ಲಿ ಬೀಳಕ್ಕೆ, ಟ್ಯಾಂಕಲ್ಲಿ ಬೀಳಕ್ಕೆ. ಓಕೆ, ಯಾಕಂದರೆ ನಮಗೆ ಮಳೆಗಾಲದಲ್ಲಿ ನಾವು ದುಡ್ಡು ಕೊಟ್ಟು ನೀರು ತರಿಸೋದು ತುಂಬಾ ಕಮ್ಮಿ. ನಮಗೆ ಮಳೆ ನೀರೇ ನೀಟಾಗಿ ಏನಾಗುತ್ತೆ ಅಲ್ಲೊಂದು ಕೆಳಗಡೆ ಒಂದು ಬಟ್ಟೆ ಕಟ್ಟಿರ್ತೀವಿ ಫ್ರೆಂಡ್ಸ್, ಈ ಸತಿ ಕಟ್ಟಿಲ್ಲ, ಕಟ್ಟಬೇಕು. ಅದು ಕಟ್ಬಿಟ್ರೆ ಫ್ರೆಶ್ ಆಗಿರೋ ನೀರು, ನೀಟಾಗಿರೋ ನೀರು ಏನಾಗುತ್ತೆ ತೊಟ್ಟಿಗೆ ಹೋಗುತ್ತೆ. ತೊಟ್ಟಿಗೆ ಹೋದಾಗ ಅದನ್ನೇ ನಾವು ಯೂಸ್ ಮಾಡ್ತೀವಿ, ಅಂದರೆ ಕುಡಿಲಿಕ್ಕೆಲ್ಲ ಯೂಸ್ ಮಾಡಲ್ಲ. ಕುಡಿಲಿಕ್ಕೆಲ್ಲ ನಾವು ಬೇರೆ ನೀರು, ಅಂದರೆ ಈಗ 1 ರೂಪಾಯಿ ಕಾಯಿನ್ ಹಾಕಿ ಕಾರ್ಡೆಲ್ಲ ಮಾಡಿಸ್ತಾರೆ ನೋಡಿ, ಏನಂತಾರೆ ಅದಕ್ಕೆ ಶುದ್ಧ ಗಂಗಾ ನೀರು ಅಂತ ಏನೋ ಗೊತ್ತಿಲ್ಲ, ಸಮಥಿಂಗ್ ಏನೋ ಅಂತಾರೆ. ಸೊ ಅದು ಕಾರ್ಡೆಲ್ಲ ಮಾಡಿಸಿ ಇಟ್ಕೊಂಡಿದ್ದೀವಿ. ಆ ನೀರನ್ನು ತರ್ತೀವಿ, ಒಂದೊಂದು ಟ್ಯಾಂಕು ತರ್ತೀವಿ, ಒಂದು 2-3 ಡೇಸಿಗೆ 2-3 ಡೇಸಿಗೆ ತಂದುಬಿಟ್ಟು ಅದನ್ನೇ ನಾವು ಕುಡಿಲಿಕ್ಕೆ ಮತ್ತು ಅಡುಗೆಗೆಲ್ಲ ಯೂಸ್ ಮಾಡ್ಕೊಳ್ತೀವಿ. ಮತ್ತು ಈ ಸಿನ್ ಟ್ಯಾಂಕಿಂದು ನೀರು ಬಂದುಬಿಟ್ಟು, ಅಂದರೆ ಟ್ಯಾಂಕಿಂದು ನೀರು ಬಂದುಬಿಟ್ಟು ಸ್ನಾನ ಮಾಡಲಿಕ್ಕೆ, ಬಟ್ಟೆ ಒಗೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಸೊ ಈ ಥರ ಸಮಥಿಂಗ್ ಕೆಲಸಗಳಿರುತ್ತಲ್ಲ ಮನೆಯಲ್ಲಿ, ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ತೀವಿ. ದುಡ್ಡು ಕೊಟ್ಟು ತರಿಸೋದ್ರಿಂದ ನಾವು ಇದನ್ನು ಜಾಸ್ತಿ ವೇಸ್ಟ್ ಎಲ್ಲ ಮಾಡಲ್ಲ. ಮತ್ತು ಇನ್ನೊಂದು ಏನಂದರೆ ಮಳೆಗಾಲದಲ್ಲಂತೂ ನೀರಿಗೇನು ಕಷ್ಟ ಆಗಲ್ಲ ಫ್ರೆಂಡ್ಸ್, ಫುಲ್ಲು ಮಳೆ ನೀರೇ ಇದಕ್ಕೆ ಆಗ್ತಾ ಇರುತ್ತೆ, ಆರಾಮ್ಸೆ ಆಗ್ತಿರುತ್ತೆ. ಮಳೆಗಾಲದಲ್ಲಿ ಒಂದು ಸತಿ ನಾವು ತರಿಸಲ್ಲ, ಕೆಲವೊಮ್ಮೆ ಮಾತ್ರ ತರಿಸ್ತೀವಿ ಅಷ್ಟೇ, ಮಳೆ ಇಲ್ಲ ಅಂದರೆ. ಸೊ ಅದಾದಮೇಲೆ ನೀರಿಗಂತೂ ಇವಾಗಂತೂ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗಿದೆ, ಈಗ 100 ರೂಪೀಸ್ ಏನೋ ಎಕ್ಸ್ಟ್ರಾ ಆಗಿದೆ. ಸೊ ಅದಾದಮೇಲೆ ಮದುವೆ ಮುಂಚೆ ಬಂದುಬಿಟ್ಟು ನಾನು ಒಂದು ಗಿಡ ಮುಟ್ಟಿದೋಳಲ್ಲ, ಗಿಡ ನೆಟ್ಟದೋಳು ಅಲ್ಲ, ಕಿತ್ತೋಳು ಅಲ್ಲ ಫ್ರೆಂಡ್ಸ್, ಮಣ್ಣಲ್ಲಿ ನಾನು ಕೈ ಹಾಕ್ತಾನೆ ಇರಲಿಲ್ಲ, ಅಷ್ಟು ನೀಟಾಗಿರ್ತಿದ್ದೆ ನಾನು ಮದುವೆ ಮುಂಚೆ. ಮದುವೆ ಮುಂಚೆ ಎಲ್ಲ ಹಂಗೆ ಅಲ್ವಾ, ಸ್ವಲ್ಪ ನೀಟ್ನೆಸ್ ಎಲ್ಲ ಜಾಸ್ತಿ ಇರ್ತೀವಿ. ಮದುವೆ ಆದಮೇಲೆ ನಮ್ಮದೇ ಕುಟುಂಬ, ನಮ್ಮದೇ ಮನೆ, ನಮ್ಮದು ಅನ್ನೋ ಇಂಥ ಇದು ಬಂದಾಗ ನಮಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅವಾಗ ನಾವು ಸ್ವಲ್ಪ ನೀಟ್ನೆಸ್ಗೋಸ್ಕರ ಎಲ್ಲ ಥರ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಈ ಮನೆಗೆ ಬಂದಾಗ ನಿಜವಾಗ್ಲೂ ನನಗೆ ತುಂಬ ಕಷ್ಟ ಆಯಿತು, ಬಿಕಾಸ್ ನನಗೆ ಫ್ರೆಂಟಲ್ಲೆಲ್ಲ ತುಂಬ ಮಣ್ಣಿದ್ದರಿಂದ ನಂಗೆ ಆ ರೀತಿಯೆಲ್ಲ ಮಣ್ಣೆಲ್ಲ ಇದ್ದರೆ ತುಂಬ ಹಿಂಸೆ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಸ್ಟಾರ್ಟಿಂಗೆಲ್ಲ ಸಖತ್ತು ಬೇಜಾರಾಗಿದೆ, ಈ ವಿಷಯಕ್ಕೆ ಸಖತ್ತು ಬೇಸರ ಎಲ್ಲ ಮಾಡ್ಕೊಳ್ತಿದ್ವಿ, ಈ ಥರ ಮಣ್ಣೆಲ್ಲ ಇದೆ, ಇದಕ್ಕೊಂದು ಯಾರೇನಾದ್ರು ಹಾಕ್ಸಿಲ್ಲ ಅಂದರೆ ಮನೇನಾದ್ರು ಚೇಂಜ್ ಮಾಡಿ, ಹಿಂಗೆಲ್ಲ ನನ್ನ ಗಂಡನ ಹತ್ರ ಹೇಳಿದ್ದೆ ನಾನು. ಬಟ್ ಅದಾದಮೇಲೆ ಹೋಗ್ತಾ ಹೋಗ್ತಾ ನಾನು ಅಡ್ಜಸ್ಟ್ ಆಗಿಬಿಟ್ಟೆ, ಎಷ್ಟೇ ಆದರೂ ಇದು ನನ್ನ ಮನೆ ಅಲ್ವಾ, ನಮ್ಮ ಮನೆ ಅಲ್ವಾ, ಅಂದರೆ ಇರೋ ತನಕ ನಮ್ಮ ಮನೆ ಅಲ್ವಾ, ಸೊ ಅಂತೇಳ್ಬಿಟ್ಟು ನಾನು ಇದಕ್ಕೆ ಅಡ್ಜಸ್ಟ್ ಆದೆ. ಆಮೇಲೆ ನಾನು ಕಳೆ ಕೀಳಕ್ಕೆ ಶುರು ಮಾಡಿದೆ, ಆಮೇಲೆ ಗಿಡಗಳನ್ನು ನೆಟ್ಟಲಿಕ್ಕೆ ಶುರು ಮಾಡಿದೆ, ಮಣ್ಣಲ್ಲೆಲ್ಲ ಆಟ ಆಡಲಿಕ್ಕೆ ಶುರು ಮಾಡಿದೆ, ಎಲ್ಲ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಟ್ಟೆ ಫ್ರೆಂಡ್ಸ್. ಅದು ಲೈಫ್ ಅಂತಲೇ ಹಾಗೆ ಅಲ್ವಾ, ಸೊ ಲೈಫ್ ಅಂದ್ರೇ ಹಾಗೆ ಅಲ್ವಾ ಫ್ರೆಂಡ್ಸ್. ನಾವು ಕೆಲವೊಂದು ವಿಷಯಗಳನ್ನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇನ್ನೊಂದೇನೆಂದರೆ ಮದುವೆ ಅಂತ ಆದಮೇಲಂತೂ ತುಂಬಾ ವಿಷಯಗಳಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಬಟ್ ನನ್ನ ಲೈಫಲ್ಲಿ ಬಂದುಬಿಟ್ಟು ನಾನು ಅಡ್ಜಸ್ಟ್ಮೆಂಟ್ ಅನ್ನೋದು ಏನೂ ಇಲ್ಲ ನಮಗೆ. ಒಂದು ಏನಂತ ಹೇಳ್ತಾರೆ, ಒಂದು ಒಳ್ಳೆಯ ಸ್ವಂತ ಮನೆ ಅಂದರೆ ನನಗೊಂದು ಕನಸಿನ ಮನೆ ಇದೆ, ನನಗೆ ನನ್ನ ಹಸ್ಬೆಂಡಿಗೆ. ಸೊ ಅದೊಂದು ಬಿಟ್ಟರೆ ಇನ್ನೆಲ್ಲದೂ ಇದೆ ನಮ್ಮ ಲೈಫಲ್ಲಿ, ಅಂದರೆ ಈಗಿರೋ ಮನೆಯೂ ನಮಗೆ ಸಂತೋಷವೇ ಇದೆ. ಬಟ್ ನಮ್ಮದು ಅಂತ ಒಂದು ಕನಸಿನ ಮನೆ ಇರುತ್ತಲ್ಲ, ಸೊ ಅದೊಂದು ಬಿಟ್ಟರೆ ನಮಗೆ ನಿಜವಾಗ್ಲೂ ಯಾವ ವಿಷಯದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಳ್ಳೆ ಗಂಡ, ಒಳ್ಳೆ ಫ್ಯಾಮಿಲಿ, ಒಳ್ಳೆ ಮಗ, ಒಳ್ಳೆ ಕುಟುಂಬ ಲೈಫು, ನಿಜವಾಗ್ಲೂ ನಾನು ಹ್ಯಾಪಿಯಾಗಿದ್ದೀನಿ. ಸೊ ನನ್ನ ಮದುವೆ ಮುಂಚೆ ನಾನು ಹೇಗಿದ್ನೋ ಈಗಲೂ ಹಾಗೇ ಇದ್ದೀನಿ, ಅಷ್ಟೇ ಫ್ರೀಡಮ್ ಇದೆ, ಅಷ್ಟೇ ಸಂತೋಷವಾಗಿದ್ದೀನಿ, ಅಷ್ಟೇ ಖುಷಿಯಾಗಿದ್ದೀನಿ. ಅಮ್ಮನಕ್ಕಿಂತ ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು ನನ್ನ ಗಂಡನ. ಸೊ ಅಮ್ಮನಕ್ಕಿಂತ ಅಲ್ಲ, ಸಾರಿ, ಅಮ್ಮನಷ್ಟೇ ಚೆನ್ನಾಗಿ ನೋಡ್ಕೊಳ್ಳುವಂತಹ ಗಂಡ. ಸೊ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ನನ್ನ ಮಗು, ಅಮ್ಮನಿಗಿಂತ ಚೆನ್ನಾಗಿ ನಮ್ಮ ನೋಡ್ಕೊಳ್ಳೋರು ಯಾರೂ ಇರೋಲ್ಲ ಜಗತ್ತಲ್ಲಿ. ಬಟ್ ಅಮ್ಮನಷ್ಟೇ ಪ್ರೀತಿ ಮಾಡೋ ಗಂಡ ನಿಜವಾಗ್ಲೂ ನನ್ನ ಲೈಫಲ್ಲಿ ನನಗೆ ಸಿಕ್ಕಿದ್ದಾರೆ. ಗಂಡನಿಗಿಂತ ಒಂದು 2 ಇಯರ್ಸ್ ಚಿಕ್ಕವಳು, ಆದರೂ ನನ್ನ ಒಂದು ಮಗು ಥರನೇ ಟ್ರೀಟ್ ಮಾಡ್ತಾರೆ. ಒಂದು ಹುಷಾರಿಲ್ಲ ಅಂದರೂ, ನಾರ್ಮಲ್ ಆದರೂ ಅಷ್ಟೇ ನನ್ನ ತುಂಬ ಚಿಕ್ಕ ಮಗು ಥರನೇ ಟ್ರೀಟ್ ಮಾಡ್ತಾರೆ. ಏನಾದ್ರು ಬೇಸರ ಆದಾಗ ಮಕ್ಕಳ ಹತ್ರ ವರ್ತಿಸ್ತಾರಲ್ಲ ಮಕ್ಕಳನ್ನೇ, ಅವ್ರ ಥರ ನಾವು ಪೂಸಿ ಮಾಡೋದು. ಸೊ ಆ ರೀತಿಯೇ ನನ್ನ ಹತ್ರ ಮಾತಾಡೋದು ಎಲ್ಲ ಮಾಡ್ತಾರೆ ನನ್ನ ಗಂಡ. ಸೊ ನಿಜವಾಗ್ಲೂ ಹ್ಯಾಪಿ, ನಿಜವಾಗ್ಲೂ ಕೂಡ ಫ್ಯಾಮಿಲಿ ಲೈಫ್ ವಿಷಯಕ್ಕೆ ಬರೋದಾದ್ರೆ ನಿಜವಾಗ್ಲೂ ಹ್ಯಾಪಿ ಆಗಿದ್ದೇನೆ. ಸೊ ವೀಡಿಯೋ ಇಷ್ಟೇ, ಎಲ್ಲರಿಗೂ ಬಾಯ್ ಫ್ರೆಂಡ್.